ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ವಿಡಿಯೋ ಶುರು ಮಾಡಾಕತ್ತೀನಿ ನೋಡ್ರಿ. ಎಲ್ಲ ಅಂದ್ರೆ ಕೆಲವರು ನನಗೆ ಏನಂತಂದ್ರೆ ನನಗೆ ಏನಾದರೂ ಗೊಂದಲ ಇರ್ತೈತಲ್ಲ, ಈಗ ಗೌರಿ ಪ್ರೆಗ್ನೆನ್ಸಿ ವಿಷಯದೆಲ್ಲ, ಮತ್ತು ನಾನು ದವಾಖಾನಿಗೆ ಹೋಗ್ಬೇಕಂತಂದ್ರೆ ನನಗಲ್ಲಿ ಹೆಂಗೆ ಆಕೈತಂದ್ರೆ ಕೆಲವೊಂದು ಕಡೆ ನಾವು ಡಾಕ್ಟರ್ ಕೆಟ್ಟವ್ರು ಅಂತ ಹೇಳಾಕತ್ತಿಲ್ಲ. ನಾವು ಕೇಳಿದ್ದಕ್ಕೆ ಕೆಲವೊಂದು ಡಾಕ್ಟರ್ಸ್ ಸರಿಯಾಗಿ ಉತ್ತರ ಕೊಡ್ತಾರೆ, ಇನ್ನು ಕೆಲವೊಂದು ಡಾಕ್ಟರ್ಸ್ ಅಡ್ಗೊಡಿ ಮ್ಯಾಗ ದೀಪ ಇಟ್ಟಂಗೆ ಹೇಳ್ತಾರೆ. ಪರ್ಸ್ನಲಿ ನಾನು ಅನುಭವಿಸಿರೋದನ್ನು, ಹಾಗಾಗಿ ನನಗೆ ಏನಾದರೂ ಗೊಂದಲ ಇದ್ರೆ ನಂತರ ಮತ್ತು ಎಷ್ಟೋ ಹೆಣ್ಮಕ್ಕಳಿಗೆ ಆಗಿರ್ತೈತಿ, ನಂತರ ಪೇಸ್ ಮಾಡಿರ್ತಾರೆ ಅವ್ರು, ಅವರಿಂದ ನನಗೆ ಉತ್ತರ ಸಿಗ್ಬೋದು ಅಥವಾ ನಂತರ ಆದವ್ರಿಗೆ ಗೊಂದಲ ಇರ್ತೈತಿ, ನನ್ನಿಂದ ಅವ್ರಿಗೆ ಎಲ್ಲ ಒಂಚೂರು ಉತ್ತರ ಸಿಗ್ಬೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೇನೆ. ಇನ್ನು ಕೆಲವರು ಇಲ್ಲ ಅದನ್ನು ಹೇಳಕ್ಕೆ ಹೋಗಬೇಡ್ರಿ, ನಿಮ್ಮ ಮನಸ್ಸಿಗೆ ಹೊರಟಕ್ಕೈತಂತೇಳಿ. ಹೌದು, ಆ ವಿಷಯನ ತೆಗೆದಾಗ ಪ್ರತಿಯೊಬ್ಬರಿಗೂ ಹೊರಟಕ್ಕೈತಿ. ನಾನು ಫಸ್ಟ್ ಪ್ರೆಗ್ನೆನ್ಸಿ ಇದನ್ನು ನೀನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ನಲ್ಲ, ಆವಾಗ ಎಷ್ಟೋ ಹೆಣ್ಮಕ್ಳ ಅಂದ್ರೆ ಅಕ್ಕ ನಿಮಗೆ ಇದು ನೀವು ಕನ್ಸೀವ್ ಆಗಿರಲ್ಲ, ನಿಮ್ಗೆ ಗುಡ್ ನ್ಯೂಸ್ ಸಿಕ್ಕೈತಲ್ಲ, ನಮಗೂ ಎಲ್ಲ ಒಂಚೂರು ನಂಬಿಕೆ ಬಂತ, ನಂಬಿಕೆ ಮೂಡ್ತ ನಮ್ಮ ಮನಸ್ಸಲ್ಲಿ, ನಮಗೂ ಒಂದಲ್ಲ ಒಂದಿನ ತಾಯಿ ತಂದೆ ಭಾಗ್ಯ ಸಿಗ್ಬೋದು ಅಂಥೇಳಿ. ನಾನು ಹೇಳೋದೇನಂತಂದ್ರೆ ನನ್ನಂಥ ಸ್ಥಿತಿಯಲ್ಲಿರೋ ಎಷ್ಟೋ ಹೆಣ್ಮಕ್ಳು ಇರ್ತಾರ, ಅಂಥ ಹೆಣ್ಮಕ್ಳಿಗೆ ಎಲ್ಲ ಒಂಚೂರು ನಾನು ಹೇಳೋದ್ರಿಂದ ಅವ್ರಿಗೆ ಧೈರ್ಯ ಬರ್ಬೋದು, ಅವ್ರ ಮನಸ್ಥಿತಿನೂ ಬದಲಾಗ್ಬೋದು, ಮತ್ತು ನಾವು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ಅಷ್ಟು ನಮ್ಗೆ ಒಳ್ಳೆಯದಂತ ನಿನ್ನೆ ಒಬ್ಬರು ನನ್ನ ಸಬ್ಸ್ಕ್ರೈಬರ್ಸ್ ಕಾಲ್ ಮಾಡಿದ್ರೆ, ಕಾಲ್ ಅಂತಂದರೆ ನೀವೆಲ್ಲರೂ ತಪ್ಪು ತಿಳ್ಕೊತೀರಿ, ಕೆಲವ್ರು ನಂಬರ್ ಕೊಡ್ತೀರಿ, ಇನ್ನು ಕೆಲವ್ರಿಗೆ ನಂಬರ್ ಕೊಡೋಂಗಿಲ್ಲ ಅಂಥೇಳಿ. ನಾನು ಯಾರಿಗೂ ನಂಬರ್ ಕೊಡೋಂಗಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಸಹಿತ ಮೆಸೇಜ್ ಮಾಡಿದ್ರು ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ, ಅಲ್ಲೇ ಮಾತಾಡ್ತೀನಿ, ಇನ್ಸ್ಟಾಗ್ರಾಮಲ್ಲೇನ ಕಾಲ್ ಮಾಡಿ ಮಾತಾಡ್ತೀನಿ. ಯಾರು ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ, ಯಾಕಂದ್ರೆ ಈಗ ನಾನು ನಂಬರ್ ಕೊಟ್ಟಿನಿ ಅಂದ್ರೆ ನಿಮ್ಗೆ ಗೊತ್ತಿರಂಗಿಲ್ಲ ನಾನು ಯಾವ ಟೈಮಲ್ಲಿ ವೀಡಿಯೋ ಮಾಡ್ತಿರ್ತೀನಿ, ಯಾವ ಟೈಮಲ್ಲಿ ನಮ್ಗೆ ಗೊತ್ತಿರಂಗಿಲ್ಲ. ನಮಗೇನಾದರೂ ಇಂಪಾರ್ಟೆಂಟ್ ಅನ್ನಿಸ್ತಂದ್ರೆ ಆವಾಗ ಫೋನ್ ತೆಗೆದು ವೀಡಿಯೋ ಮಾಡ್ತಿರ್ತೀವಿ, ಅವಾಗ ನಿಮ್ಮ ಫೋನ್ ಬರೋದು, ನಾನು ಕಟ್ ಮಾಡೋದು, ಅವಾಗ ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡ್ದಂಗೈತಿ. ಹಾಗಾಗಿ ನಾನು ನೆಕ್ಸ್ಟ್ ಮಂತಿಂದ ನಾನು ಮೆಡಿಟೇಷನ್ ಮಾಡಬೇಕಂತ ಪ್ಲ್ಯಾನ್ ಹಾಕ್ಕೊಂಡೇನಿ. ಈ ಮಂತ್ ನಾವು ಮತ್ತೆ ಸೂರತ್ತತಿ ಹೊಂಟೇವಿ, ಸೊ ಮತ್ತು ಕೆಲವೊಂದಿಷ್ಟ ಪ್ಲೇಸ್ನ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಬೇಕನ್ನೋ ಆಸೆ ಸಾಕಷ್ಟು. ಈಗೊಂದು 3-4 ತಿಂಗಳದಿಂದಾಗೆ ಮನಸ್ಸು ಮಾನಸಿಕವಾಗಿ ಭಾಳ ಹಿಂಸೆ ಅನುಭವಿಸೈತಿ. ಹಾಗಾಗಿ ಈ ಮಂತ್ ಸೂರತ್, ನೆಕ್ಸ್ಟ್ ಮಂತ ಬೆಂಗಳೂರು ಹೋಗೋ ಪ್ಲ್ಯಾನ್ ಐತಿ, ಬೆಂಗಳೂರಿಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಸೂರತ್ ಅಂತ ಹೋಗ್ತೀವಿ, ನೋಡ್ಬೇಕೇನಕ್ಕೈತೆ. ಸ್ವಲ್ಪ ಮೈಂಡನ್ನು ಡೈವರ್ಟ್ ಮಾಡಿಕೊಂಡ ನಾನಿರೋವಂಥ ಪ್ಲೇಸಲ್ಲಿ ನೋಡಿದ್ರೆ ನಾನು ಯಾವಾಗಲೂ ಪ್ರತಿದಿನ ಯಾವುದೇ ನೋವಿದ್ರು ಪ್ರತಿಯೊಂದು ನೋವನ್ನು ಮರೆತ ಖುಷಿಯಿಂದ ಖುಷಿ ಖುಷಿಯಾಗಿ ಬದುಕಬೇಕು. ಯಾಕಂದರೆ ಭೂಮಿ ತಾಯಿ ಮಡಿಲಲ್ಲಿ ನಾನು ಪ್ರತಿನಿತ್ಯ ನೋಡಿದ್ರು ಕಣ್ಣಿಗೆ ತಂಪು ಕೊಡು, ಹಚ್ಚ ಹಸಿರ ಹೆಂಗಂತಂದ್ರೆ ಈಗ ನಾವು ಹಸಿರು ಸೀರೆ ಉಟ್ಕೊಂಡಾಗ ಎಷ್ಟು ಚಂದ ಕಾಣಿಸ್ತೇವೆ ಲಕ್ಷಣವಾಗಿ, ಹಂಗೆ ಭೂಮಿ ತಾಯಿ ಮಡಿಲಲ್ಲಿ ಬೆಳೆಗಳನ್ನು ನೋಡಿ ಖುಷಿ ಪಡ್ತಾ ಎಂಜಾಯ್ ಮಾಡ್ಕೊತಾನೆ ಇರಬೇಕು ನಾನು. ಆದರೆ ನಾನು ಮನುಷ್ಯಳಲ್ಲ, ಕೆಲವೊಂದು ಘಟನೆಗಳಿಂದ ಮನಸ್ಸು ಭಾಳ ಅಂದ್ರೆ ಭಾಳ ದುಃಖ ಪಡ್ತಿರ್ತೈತಿ, ಬೇಜಾರಾಗ್ತಿರ್ತೈತಿ. ಹಾಗಾಗಿ ಹೋಗ್ಬೇಕು, ಸ್ವಲ್ಪ ವಾತಾವರಣ ಚೇಂಜ್ ಆಗಲಿ, ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂಥೇಳಿ. ಹಾಗಾಗಿ ಇದರಿಂದ ಕೆಲವ್ರಿಗೆ ಅನಿಸ್ತೈತಿ ಬೇರೆ ಸುಮ್ಮನೆ ಇವ್ರು ಯಾಕಪ್ಪ ಅದನ್ನ ಇಟ್ಕೊಂಡು ಇದನ್ನು ಮಾಡ್ತಾರೆ ಅಂಥೇಳಿ. ನನಗೆ ಪರ್ಸ್ನಲಿ ಎಷ್ಟೊಂದು ಹೆಣ್ಣು ಮಕ್ಕಳು ನನ್ನಂಥ ಸ್ಥಿತಿನ ಅನುಭವಿಸೋರು ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾರ, ಎಷ್ಟೆಲ್ಲ ಕೇಳ್ಕೋತಾರೆ, ಇಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳ್ರಿ ಅಂಥೇಳಿ. ನಾನು ಹೇಳಿದ್ನಲ್ಲ, ನನ್ನ ನೋಡಿ ಅವ್ರಿಗೆ ಅವರ ಬದುಕಿನಲ್ಲಿ ಒಂದು ಭರವಸೆ ಅನ್ನೋದು ಬರ್ತೈತಿ, ಅದಕ್ಕೋಸ್ಕರ ನಾನು ಶೇರ್ ಮಾಡ್ತೇನೆ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ಏನು ಶೇರ್ ಮಾಡಿದ್ನಲ್ಲ ಅದು ಕೆಲವರಿಗೆ ಹೆಂಗಂತಂದ್ರೆ ಸುಳ್ಳು ಅಂತ ಅನಿಸೈತಿ, ಮತ್ತು ಸಾಕಷ್ಟು ಕನ್ಫ್ಯೂಷನ್ ಗೊಂದಲ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಎಷ್ಟು ಪ್ರೆಗ್ನೆನ್ಸಿ ಕಿಟ್ ಚೆಕ್ ಮಾಡ್ಕೊಂಡೇನಂತಂದ್ರೆ ಆ ಟೈಮಲ್ಲಿ ನಾನು, ಯಾಕಂದ್ರೆ ಈ ಗೊಂದಲನ ಕ್ಲಿಯರ್ ಮಾಡಬೇಕಂತ ಅನ್ನೋದಕ್ಕಿಂತ ಈ ನಂಬಿಕೆನೇ ಇರೋಂಗಿಲ್ಲ ನನಗೂ. ನಾನು ಹೇಳಿದ್ನಲ್ಲ ಎಷ್ಟಂದ್ರೆ 99% ನಂಬಿಕೆ ಇರಲಿಲ್ಲ ನನಗೆ, 99% ನಂಬಿಕೆ ಇರಲಿಲ್ಲ ನನಗೆ. ನನ್ನ ಒಂದ್ಸಲನೂ ಕನ್ಸೀವ್ ಆಗೋದೇ ಇಲ್ಲೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಅಂಥ ಟೈಮಲ್ಲಿ ನನ್ನ ಕನ್ಸೀವ್ ಅದನ್ನ ಫಸ್ಟ್ ಚೆಕ್ ಮಾಡ್ಕೊಂಡಿರೋದಂತಂದ್ರೆ ಇದು ನೋಡ್ರಿ, ನಾನು ಆಮ್ಯಾಗ ಅಲ್ಲಿ ತೋರಿಸ್ತೆ ನಿಮ್ಗೆ ಜೂಮ್ ತಗೊಂಡು. ಹೊಳಿ ಸೆಕೆಂಡ್ ಚೆಕ್ ಮಾಡ್ಕೊಂಡಿದ್ದೆ, ಎರಡರೊಳಗೂ ಪಾಸಿಟಿವ್ ಐತಿ, ಕಾಣಿಸ್ತೈತೇನಿಲ್ಲ. ಇದು ಫಸ್ಟ್ ಚೆಕ್ ಮಾಡ್ಕೊಂಡಿರೋದ, ಇದು ಸೆಕೆಂಡ್ ಚೆಕ್ ಮಾಡ್ಕೊಂಡಿರೋದ.
ಫುಲ್ ಪಾಸಿಟಿವ್ ಅದರೊಳಗೆ, ಏನು ವೀಕ್ ಇಲ್ಲ ಏನಿಲ್ಲ. ಫಸ್ಟ್ ಮಂತ್ ಅದು ಹೇಳಾಕದೆ ನಾನು. ಇದು ಏಪ್ರಿಲ್ 26ನೇ ತಾರೀಕು ಎಷ್ಟೋ ತಾರೀಕಿಗೆ ನಾನು ಚೆಕ್ ಮಾಡ್ಕೊಂಡಿರೋದದು ಹೊಳೆ. ಅದರ ನಂತರ ನಾನು ಕಂಟಿನ್ಯೂ ಆಗಿ ತೆಗೆದೋಗ್ದಿಲ್ಲ, ತೆಗೆದೊಗಿಬೇಕಂತ ಇಟ್ಟೇನಿ ನೆನಪನಾಗಂಗಿಲ್ಲ. ಹೊಳೆ ಇವಿಷ್ಟು ನೋಡ್ರಿ ಕನಿಸ್ತೈತಲ್ಲ, ಇಷ್ಟು ಪ್ರೆಗ್ನೆನ್ಸಿಯು ಚೆಕ್ ಮಾಡ್ಕೊಂಡಿರೋದು. ಅದೇ ಮಂತಲ್ಲೇ ಚೆಕ್ ಮಾಡ್ಕೊಂಡಿರೋದು. ಏನಾತಂತಂದ್ರೆ ನನ್ನದು ಲೈಟಾಗಿ ಬ್ಲೀಡಿಂಗ್ ಆಯ್ತಲ್ಲ, ಅವಾಗ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತೇಳಿ ಅಂದ್ಕೊಂಡಣ. ಅಂದ್ಕೊಂಡು ಅವತ್ತೇನು ಏನಾದಂತಂದ್ರದ ಕೆಲವ್ರು ಅಂದ್ರೆ ಇಲ್ಲ ನೀವು ಪಕ್ಕ ಅಯ್ಯೋ ಮಾಡಿಸ್ಕೊಂಡಿರಿ, ಮಿಸ್ಕ್ಯಾರೇಜ್ ಆದ್ರೆ ಜಾಸ್ತಿ ಬ್ಲೀಡಿಂಗ್ ಆಕೈತಿ ಅಂಥೇಳಿ. ತಿಂಗಳ ಮ್ಯಾಗ 10 ದಿನ 42 ದಿನ ಅಥವಾ 40 ದಿನ ಆಗಿತ್ತು ನನಗೆ, ಅಷ್ಟು ಜಾಸ್ತಿ ಆಗಿರ್ತಿಲ್ಲ. ಆದ್ರೆ ಅದರ ನಂತರ ಜಾಸ್ತಿ ಆಗಿರ್ತಿಲ್ಲ. ನನಗೆ ಒಂದು ಟೈಮು ಒಂದು ಅವಕಾಶ ದೇವ್ರು ಕೊಟ್ಟಿದೆ ಅಂದ್ರೆ ನಾನು ಖಂಡಿತ ಕಾಪಾಡ್ಕೋತಿದ್ನಿ, ಉಳಿಸ್ಕೋತಿದ್ನಿ. ಆದ್ರೆ ಆದ ಅದೃಷ್ಟ ನಂದ ಇಲ್ಲ ಅಂತ ಅನ್ನಿಸ್ತು. ಅದು ಈಗ ನಾವು ದವಾಖಾನಿಗೆ ಹೋಗುವಾಗ ಮಧ್ಯದಲ್ಲೇ ನಾವು ಇದಕ್ಕೆ ವಾಶ್ರೂಮ್ಗೆ ಹೋಗಿಲ್ಲ, ಹಿಂಗೆ ಮಧ್ಯದಲ್ಲ ಹೊರಗಡೆ ಹಿಂಗೆ ಹೋದಾಗ ಅವಾಗ ಸ್ವಲ್ಪ ಹಿಂಗೆ ಹೆಂಗಂದ್ರೆ ಮುಜುಗರ ಅಂತ ಏನೂ ಇಲ್ಲ. ಈಗ ಪ್ರತಿಯೊಬ್ಬರಿಗೂ ಗೊತ್ತಿರೋ ಅಂಥ ವಿಷಯ ಏನಾದ್ರು ಇಲ್ಲ, ಎಷ್ಟೋ ಅಣ್ಣಗಳು ತಮ್ಮಗಳು ನೋಡ್ತಿರ್ತಾರ ಮುಜುಗಳ ಪಟುಗಳು ಅಂತ ಅದೇನೂ ಇಲ್ಲ. ನನಗೇನು ಮುಜುಗರ ಇಲ್ಲ ಖರೆ ಹೇಳ್ಬೇಕಂತಂದ್ರೆ. ಒಂದು ತಾಯಿತನ ಅದನ್ನು ನಾವು ಅನುಭವಿಸ್ತಿರ್ತೇವಲ್ಲ, ಅದು ಪ್ರತಿಯೊಬ್ಬರಿಗೂ ಖುಷಿ ಕೊಡ್ತೈತಿ. ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಎಲ್ಲ ರಿಲೇಷನ್ ಎಲ್ಲ ಸಂಬಂಧಗಳಿಗೂ ಖುಷಿ ಕೊಡುವಂಥ ಪದ ಅದು. ಆವಾಗ ಸ್ವಲ್ಪ ಇಷ್ಟು ಒಂದು ಕಣ್ಣು ಎಷ್ಟಾದ ಬ್ಲೀಡಿಂಗ್ ಆತು, ಅದು ಹೆಂಗಿನೋ ಒಂದು 4-5 ತಿಂಗಳ ನನಗೆ ಹಂಗೆ ಪ್ರತಿ ತಿಂಗಳು ಆತು. ಯಾವಾಗಂತಂದ್ರೆ ಫಸ್ಟ್ ನನಗೆ 1 ತಿಂಗಳ 20 ದಿನಕ್ಕೆ ಬ್ಲೀಡಿಂಗ್ ಆತು. ನೆಕ್ಸ್ಟ್ ಮಂತ ನಾನು ಕನ್ಸೀವ್ ಆಗಿದ್ದೀನಿ. ನಾನು ಕರೆನ ಅಂದ್ಕೊಂಡಿರೋಕೆ ಇಲ್ಲ, ಏಕಂದ್ರೆ ಸ್ವಲ್ಪ ಏರುಪೇರು ಆಗಾಕತ್ತಿತ್ತಲ್ಲ, ಹಾಗಾಗಿ ಅಂದ್ಕೊಂಡಿರ್ಕಿಲ್ಲ ನಾನು. ಏನಾತಂದ್ರೆ 2 ತಿಂಗಳಲ್ಲಿ ನನಗೆ ಇಂಜೆಕ್ಷನ ಮಾಡಿದ್ರಿ ಇಲ್ಲ ರಂಧ್ರದಾಗೊಮ್ಮೆ ಬಾಗಲಕೋಟೆಗೊಮ್ಮೆ, ಹಾಗಾಗಿ ಅದಕ್ಕಾಗಿ ಬ್ಲೀಡಿಂಗ್ ಆಗಲಿಲ್ಲ ಏನೋ. ಅದು 1 ಮಂತ್ವರೆಗೂ ನನಗೆ ಬ್ಲೀಡಿಂಗ್ನೂ ಆಗಲಿಲ್ಲ, ಮತ್ತು ಸಿಂಪ್ಟಮ್ಸ್ ಏನೂ ಇರಲಿಲ್ಲ ನನಗೆ. ಅವಾಗ 40 ದಿನ ಆಗಿತ್ತಲ್ಲ, ಅವಾಗ ಸಿಂಪ್ಟಮ್ಸ್ ಏನೂ ಇರಲಿಲ್ಲ. ಹೊಳ್ಳಿ ನಾನು ಹಿಂದಿ ನುಡಿಯೋದಲ್ಲಿ ಹೇಳಿಲ್ಲ ನೆಕ್ಸ್ಟ್ ಮಂತ್ 2 ಡ್ರಾಪ್ ಆಯಿತು ಅಂತೇಳಿ. ನಾನು ಅಂದ್ಕೊಂಡಿನಿ ಇಂಪ್ಲಾಂಟೇಷನ್ ಬ್ಲೀಡಿಂಗ್ನ ಇರ್ಬೋದು, ಚಲೋ ಆತ ದೇವ್ರು ಕೊಟ್ಟಾನ. ನಮ್ಮ ಇಷ್ಟು ದಿನ ನಾವು ಪಟ್ಟಿರೋ ಕಷ್ಟಕ್ಕೆ ಅಂಥೇಳಿ. ಹಂಗಾಗಿ ಇದರಲ್ಲಿ ಯಾವುದೂ ಸುಳ್ಳಿಲ್ಲ, ಮೋಸ ಇಲ್ಲ, ಏನೂ ಇಲ್ಲ. ಯಾಕಂದ್ರೆ ಸುಳ್ಳು ಹೇಳಿದ್ರೆ ಈ ಬೇರೆ ಯಾವುದೋ ಒಂದು ವಿಷಯದಲ್ಲಿ ಸುಳ್ಳು ಹೇಳ್ಬೋದೇನೋ ನನಗೆ ಗೊತ್ತಿಲ್ಲ. ಈ ತಾಯಿದನ ಅನ್ನೋ ವಿಷಯದಲ್ಲಿ ಯಾರು ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ, ಗೊತ್ತಿಲ್ಲ. ಹೇಳೋರು ಇದ್ರೂ ಹೇಳ್ಬೋದೇನೋ. ಈ ಥರ ಎಲ್ಲ ಹೆಂಗಂತಂದ್ರೆ ಯಾರಾದರೂ ಏನಾದರೂ ಅಂದಾಗ ಸಿಕ್ಕಾಪಟ್ಟಿ ಮನಸ್ಸಿಗೆ ಹರ್ಟ್ ಆಕೈತಿ. ಈಗ ನಾವು ಎಲ್ಲಾರ ಹೋಗ್ಬೇಕಾದ್ರೂ ಒಂಟಿ ಹೋಗಿರ್ತೇವಲ್ಲ, ಎಷ್ಟೊಂದು ಬೇಜಾರಾಕಿರ್ತೀವಿ. ಅಲ್ಲಿ ನಮ್ಮ ಅಕ್ಕಪಕ್ಕ ಕುಂತಾರ ಅವ್ರ ಮಕ್ಕಳ ಜೊತೆ ಆಟ ಆಡೋದು ಇದನ್ನು ಮಾಡೋದು ಅದನ್ನೆಲ್ಲ ನೋಡಿದಾಗ ಭಾಳಂದ್ರೆ ಭಾಳ ಫೀಲ್ ಆಕೈತಿ. ನಾವೇನು ಪಡ್ಕೊಂಡು ಬಂದಿರ್ತೇವಲ್ಲ ಅದನ್ನು ಅನುಭವಿಸ್ಲೇಬೇಕು. ನಾನು ಇದನ್ನು ನಿಮಗೆ ಕ್ಲಿಯರ್ ಮಾಡೋಕ್ಕಂತನ ಹೇಳಿದ್ದೆ ನಾನು. ಮತ್ತು ಇನ್ನೊಂದು ಏನಂತಂದ್ರೆ ಆಗಂಗೆ ಇಲ್ಲ ಅಂತೇಳಿ ನಾವೇನು ಅಂದ್ಕೊಂಡಿರ್ತೇವಲ್ಲ ಅದು ಸತ್ಯ. ಆ ಮಾತು ಸುಳ್ಳಾದಾಗ ಆಗೋ ಖುಷಿ ಐತಲ್ಲ, ಸಿಕ್ಕಾಪಟ್ಟಿ ಖುಷಿ ಇರ್ತೈತಿ. ಎಷ್ಟು ನೋಡಿ ಕಾಣಿಸ್ತಲ್ಲ, ಎಷ್ಟು ಬಂದ್ಬಿಟ್ಟು. ಹಂಗೆ ಇವನು ಇದು ದವಾಖಾನಿಗೆ ಹೋದಿದ್ನಲ್ಲ ಹಂಗೆ ಬ್ಯಾಗ್ನಾಗಿದ್ದು ನಾನು ನೆನಪನಾಗಿಲ್ಲ ಕಾಣಿಸ್ತಲ್ಲ. ಇಷ್ಟು ನೋಡಿ ಪ್ರೆಗ್ನೆನ್ಸಿ ಚೆಕ್ ಮಾಡ್ಕೊಂಡಿರೋದು. ಇದರೊಳಗೆ ಏನಾತಂತಂದ್ರೆ ಅದ ಫಸ್ಟಾಗಿ ನಾನು ಚೆಕ್ ಮಾಡ್ಕೊಂಡಾಗ ಪಾಸಿಟಿವ್ ಇತ್ತು. ಸೆಕೆಂಡ್ ಡೇನೇ ನನಗೆ ಬ್ಲೀಡಿಂಗ್ ಸ್ವಲ್ಪ ಲೈಟಾಗಿ ಬ್ಲೀಡಿಂಗ್ ಶುರು ಆಯ್ತು. ಅವತ್ತೆ ನಾವು ಹಾಸ್ಪಿಟಲ್ಗೆ ಹೋದಿಲ್ಲ. ಹೊಳ್ಳಿ ಇದು 1 ವೀಕ್ವರೆಗೂ ನಮ್ಗೆ ಪಾಸಿಟಿವ್ ತೋರಿಸ್ತೈತಿ. ಹಾಗಾಗಿ ನಾನು ಇಷ್ಟೊಂದು ಕಿಟ್ಟಲ್ಲೇ ಚೆಕ್ ಮಾಡ್ಕೋಬೇಕಾಯ್ತು ಕನಿಸ್ತಿಲ್ಲ. ಈಗ ಇಷ್ಟೊಂದು ಇದರಲ್ಲಿ ಚೆಕ್ ಮಾಡ್ಕೋಬೇಕಾಗೈತೆ. ಮತ್ತೆ ಪ್ರೆಗ್ನೆಂಟ್ ಕಿಟ್ ಅಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ, ನಾನು ಸ್ವಲ್ಪ ದೂರ ಕುಂತೇನಿಲ್ಲ. ಹಂಗಾಗಿ ಹಿಂದೆ ನಾನು ಈಗ ಹಿಂದ್ಗಡೆ ಉಡಿಯೋ ಮಾಡಿದ್ನಲ್ಲ ಅಂದ್ರೆ 1 ವೀಕ್ವರೆಗೂ ಅಂತ. ಹೌದು, ಅದು ನನಗೂ ಗೊತ್ತೆ. ಆದರೆ ಈ ಸಲ ಹೋದ ಸಲ ಆಗಿರೋದು ಬೇರೆ ಥರ ಆತು. ಹಾಗಾಗಿ ಅದನ್ನು ಪಕ್ಕ ಅಂದ್ಕೊಂಡಿದ್ನೆ ನನಗೆ ಇದು ಖುಷಿ ಕೊಡ್ತ ಕರೆ ಹೇಳ್ಬೇಕಂತಂದ್ರೆ.
ಸಿಕ್ಕಾಪಟ್ಟೆ ಖುಷಿ ಕೊಡ್ತ, ಅಷ್ಟ ನೋನು ಕೊಡ್ತ ನನಗೆ. ಹೇಳೋದೇನಂತಂದ್ರೆ, ಈಗ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಮದುವೆ ಆದವರೆಲ್ಲರೂ ಫೀಲ್ ಮಾಡ್ಕೊ, ಎಷ್ಟು ಫೀಲ್ ಮಾಡ್ಕೋತಾರ, ಇಲ್ಲಕ್ಕ ನಮ್ಮ ಮದುವೆ ಆಗಿ 2 ವರ್ಷ ಆಯಿತು, 4 ವರ್ಷ ಆಯಿತು, ನಮಗಿನ್ನೂ ಮಕ್ಕಳಾಗಿಲ್ಲ, ಆಗೋಲ್ಲು, ನಾವು ಇಷ್ಟೆಲ್ಲ ಟ್ರೈ ಮಾಡಿದ್ವಿ ಅಂತೇಳಿ. ನಾನು ಆ ವಿಡಿಯೋದೊಳಗೂ ಕ್ಲಿಯರಾಗೇನೆ ಹೇಳೇನು ನಾನು, ಯಾಕಂದರೆ ನಾನು ಯಾವುದೇ ಕಾರಣಕ್ಕೂ ಸದ್ಯಕ್ಕಂದರೂ ನನ್ನ ಮನಸ್ಸಲ್ಲಾಗಲಿ ಮೈಂಡಲ್ಲಾಗಲಿ IVF ತೊಗೊಂಡ IVF ಟ್ರೀಟ್ಮೆಂಟ್ನ ತೊಗೋಬೇಕಂತೇಳಿ ನೀವೆಲ್ಲ ಸಜೆಷನ್ ಮಾಡ್ತೀರಿ. ಯಾಕಂದ್ರೆ ನಮ್ಮ ಬಾಡಿ ಯಾವುದಕ್ಕೆ ರೆಸ್ಪಾನ್ಸ್ ಮಾಡ್ತೈತಿ, ಮತ್ತು ನಮ್ಮಲ್ಲಿ ಯಾವ ಕಾಯಿಲೆ ಐತಿ ಏನು ಅಂತೇಳಿ ನಾವು ತಿಳ್ಕೊಂಡನ್ನು ಟ್ರೀಟ್ಮೆಂಟ್ನ ತೊಗೋಬೇಕಾಕೈತಿ. ಅದು ಬಾಡಿಗೆ ಮೆಡಿಷನನ್ನು ಆಗಿ ಬರಲಿಲ್ಲ ಅಂತಂದ್ರೆ ನಮ್ಮದು ವ್ಯರ್ಥ ಪ್ರಯತ್ನ ಆಕೈತಿ. ಅಂಥ ವ್ಯರ್ಥ ಪ್ರಯತ್ನನ ಮಾಡಲಾರ್ದನ ಇರೋ ಅಷ್ಟು ದಿನ ಖುಷಿಯಿಂದ ಕಳಿಬೇಕಂತ ನಾನು ಅಂದ್ಕೊಂಡೆ. ಕೆಲವರು ಸಾಕಷ್ಟು ನಿಮ್ಗೆ ಏನು ತೋರಿಸ್ತೈತಲ್ಲ ಆ ಎಲ್ಲ ಥರದ ಸಲಹೆಗಳನ್ನು, ನಿಮ್ಮ ಅಭಿಪ್ರಾಯಗಳನ್ನು ನನ್ನ ಜೊತೆ ಶೇರ್ ಮಾಡ್ಕೊಂಡ್ರಿ. ಕೆಲವ್ರಿಗೆ ರಿಪ್ಲೈ ಮಾಡೋಕ್ಕಾಗ್ತೀನಿ, ಕೆಲವರಿಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಪ್ರತಿಯೊಂದು ಹೆಣ್ಣಿಗೂ ತಾಯ್ತನ ಅನ್ನೋದು, ಮದುವೆ ಆದಿಂದ ತಾಯ್ತನ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ, ಈಗ ಅಂದರೆ ಜಾಸ್ತಿ ಕಾಯಿಸ್ಲಾರ್ದನ್ನು ಮಕ್ಕಳಿಗೆ ಕೊಡ್ತಾನಲ್ಲ, ಅವ್ರಿಗೆ ಅಷ್ಟೊಂದು ಅನ್ಸಂಗಿಲ್ಲ. ಕಾಯಿಸಿ ಕಾಯಿಸಿ ಏನು ಕೊಡ್ತಾನಲ್ಲ ಅವ್ರಿಗೆ ಗೊತ್ತಾಕೈತಿ ಫೀಲಿಂಗ್ ಅಂದರೆ ಯಾವ ಥರ ಅನುಭವಿಸ್ತಾರೆ ಸಮಾಜದಲ್ಲಿ. ಎಲ್ಲೋ ಹೋದರು ಬಂದರು ಎಲ್ಲರಿಂದ ಒಂದೊಂದು ಮಾತನ್ನು ಕೇಳಿಸ್ಕೋಬೇಕು ಅನಿಸ್ಕೋಬೇಕು. ಯಪ್ಪ ಅದನ್ನು ಹೇಳಿದ್ರನ್ನ ಸಹಿಸ್ಕೊಳಕ್ಕೆ ಆಗಂಗಿಲ್ಲ, ಅಷ್ಟೊಂದು ಬೇಜಾರಾಕೈತಿ. ನಾನು ಹೇಳಿದ್ನಲ್ಲ, ಇದು 1 ವೀಕ್ದವ್ರಿಗೂ ಪಾಸಿಟಿವ್ ತೋರಿಸ್ತೈತಂತಂದ್ರೆ ಡೇ ಬೈ ಡೇ ಹೆಂಗೆ ದಿನ ಹೆಂಗೆ ಕಳೀತೈತಲ್ಲ, ಇವತ್ತು ಕಿಟ್ಟಲ್ಲಿ ಪಾಸಿಟಿವ್ ಇತ್ತಂದ್ರೆ ನೆಕ್ಸ್ಟ್ ಡೇ ಏನಕ್ಕೈತಂದ್ರೆ ಸ್ವಲ್ಪ ಗೆರೆ ಏನಿರ್ತೈತಲ್ಲ ಸೆಕೆಂಡ್ ಲೈನ್ ಸ್ವಲ್ಪ ವೀಕ್ ಆಕೈತಿ, ಮತ್ತು 3rd ಡೇ ಏನಕ್ಕೈತಂದ್ರೆ ಮತ್ತೆ ವೀಕ್ ಆಕೈತಿ, ಮತ್ತು 4th ಡೇ ಹಿಂಗೆ ವೀಕ್ ಹಾಕೋಂತ ಬರ್ತೈತಿ. ಲಾಸ್ಟಿಗೆ ನಮ್ಗೆ ಏನಂದ್ರೆ ಜಾಸ್ತಿ ದಿಟ್ಟಿಶ್ ನೋಡಿದ್ರನ್ನ ಕಾಣಿಸ್ತೈತಿ, ಇಲ್ಲಾಂದ್ರೆ ಕಾಣಿಸಂಗಿಲ್ಲ. ಈ ಸಲದ ಕಿಟ್ಟಲ್ಲಿ ಎಲ್ಲಿ ಒಂದು ಚೂರು ಬದಲಾವಣೆ ಇರಲಿಲ್ಲ. ಫಸ್ಟ್ ಏನು ನಾನು 15ನೇ ತಾರೀಕಿಗೆ ಚೆಕ್ ಮಾಡ್ಕೊಂಡಿದ್ನಿ, 19ನೇ ತಾರೀಕಿಗೆ, ಹೊಳೆ 21ನೇ ತಾರೀಕಿಗೆ ಸೇಮ್ ಅಂದ್ರೆ ಸೇಮ್. ಎಷ್ಟೊಂದು ಹೋಪ್ಸ್ ಇತ್ತು ಗೊತ್ತಿನ ರೀ ನನಗೆ, ಎಷ್ಟೊಂದು ಫಸ್ಟ್ ಡೇ ಅಂದರೂ ಚೆಕ್ ಮಾಡ್ಕೊಂಡಾಗ ಒಳ್ಳೆ ಹಂಗೆ ಆತಲ್ಲ, ನನಗೂ ಬೇಜಾರು, ನಮ್ಮ ಮನೆಯವರು ಬೇಜಾರು. ಎಷ್ಟು ಬೇಜಾರಾತಂತಂದ್ರೆ ನಮ್ಮ ಮನೆಯವ್ರಿಗೆ ನನಗೂ ಅನ್ನಿಸ್ತು, ನನ್ನಿಂದ ಅವರ ಆಸೆನ ಈಡೇರ್ಸೋಕ್ಕಾಗಲ್ತಲ್ಲಪ್ಪ ದೇವ್ರಿ ಅಂತೇಳಿ. ಅವತ್ತು ನಾನು ನಿಮ್ಗೆ ಹೇಳಿಲ್ಲ ಅಂತ ಅನ್ಕೋತೀನಿ, 15ನೇ ದಿನ ನನ್ನ ಫಂಕ್ಷನ್ ಮುಗಿಸ್ಕೊಂಬ ಇಷ್ಟು ಹತ್ತಿದ್ದೀನಿ ನಾನು, ಹತ್ತು ಸುಸ್ತಾಗಿ ಅಲ್ಲೇ ಮಲ್ಕೊಂಡೆ, ನಂಗೆ ಗೊತ್ತಾನೆ ಇಲ್ಲ ಹಿಂಗೆ ಗಾದಿ ಮ್ಯಾ ಮಕ್ಕೊಂಡಿರ್ತೆ ಅದೆಲ್ಲ ತೋದಿಟ್ಟಿತ್ತು. ಅಷ್ಟೊಂದು ಹತ್ತು ನಾನು ಅತ್ತ, ಯಾಕೆ ನಾವು ಏನು ಇದನ್ನು ಮಾಡಿಲ್ಲ, ಆದರೂ ಯಾವ ದೇವ್ರು ಯಾಕೆ ಇಷ್ಟೊಂದ ಹಿಂಗೆ ಮಾಡ್ದನಪ್ಪ, ಕೊಟ್ಟು ಕೊಟ್ಟು ಕಿತ್ಕೊಳಕತ್ತಾನ ಅಥವಾ ಇಷ್ಟೊಂದು ಪರೀಕ್ಷೆ ಯಾಕೆ ಮಾಡಾಕತ್ತ ನೀವು ಅಂತೇಳಿ. ಮೊದಲು ಎಲ್ಲರೂ ಮರುತ್ತೆ ಆರಾಮಿದ್ವಿ ನಾನು ನಮ್ಮ ಮನೆಯವರು ಸರಿ, ಆದರೆ ಆಗಲಿಲ್ಲ ಅಂದರೆ ಬಿಡಲಿ ಅನ್ನೋ ಅಂತ ಸ್ಥಿತಿಯಲ್ಲಿದ್ದೀವಿ. ಆದರೆ ಈಗ ಯಾಕೆ ಈ ಥರ ಕಾಡಾಕತ್ತ, ಇಷ್ಟೊಂದು ಯಾಕೆ ಹಿಂಸೆ ಕೊಡಾಕತ್ತಾನ ಅಂಥೇಳಿ ನಮ್ಮ ಮನೆಯವರು ಅವತ್ತು ಎಷ್ಟು ನನ್ನ ಲೈಫಲ್ಲೇ ನಾನು ನೋಡಿರ್ಕಿಲ್ಲ ಅಷ್ಟೊಂದು ಅವರು ಬೇಜಾರಾಗಿರೋದು ಆ ವಿಷಯ ಮಕ್ಕಳ ವಿಷಯದಲ್ಲೇ. ನೀವು ಕರೆನ ನಂಬಂಗಿಲ್ಲರಿ, 15 ವರ್ಷದಲ್ಲಿ ಯಾವತ್ತೂ ಬೇಜಾರಾಗದೇ ಇರೋರು, ಅವತ್ತು ಬೇಜಾರಾತಲ್ಲ ಅದನ್ನು ನನ್ನಿಂದ ತಡ್ಕೊಳಕ್ಕಾಗಲಿಲ್ಲ. ಒಂದು ಕಡೆ ನನ್ನ ಫೀಲಿಂಗ್, ಇನ್ನೊಂದು ಕಡೆ ಅವರ ಫೀಲಿಂಗ್, ಇಪ್ಪ ಅದನ್ನು ಯಾವ ಥರ ಹೇಳಬೇಕೋ ಗೊತ್ತಿಲ್ಲ. ನಾನು ಹೇಳೋದಂತಂದ್ರೆ ಏನು, ನೀವೇನು ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಿರಲ್ಲ, ನಾನು ಇವಾಗಲೂ ಸಹಿತ ಹೇಳೋದು ನಂಬಿಕೆ ಅನ್ನೋದ ಇಡ್ರಿ. ಮತ್ತು ಇನ್ನೊಂದು ಹಾಂ ಹೇಳ್ತೇನೆ ನಾನು, ಇದು AMH ಲೋ ಇರ್ತೈತಲ್ಲ 0.2 ಇದ್ದವ್ರಿಗೂ ನಾರ್ಮಲ್ ಆಗ್ಯನ, ಕನ್ಸೀವ್ ಆಗ್ಯಾರ, ಹಡ್ದಾರ, ಅವ್ರವ್ರ ಮಗುವಿನ ಜೊತೆ ಚಲೋ ಅದಾರ, ಮತ್ತು AMH ಲೆವೆಲ್ 0.4 ಇದ್ರೂ ನೀವೇನು ಚಿಂತೆ ಮಾಡೋಕೆ ಹೋಗ್ಬಿಡ್ರಿ. ಯಾಕಂದರೆ ಎಲ್ಲರಿಗೂ ಎಲ್ಲ ಥರದ ಅನುಕೂಲ ಇರೋಂಗಿಲ್ಲ. IVF ತೊಗೊಂಡು ಎಷ್ಟೋ ಜನ ಮಕ್ಕಳನ್ನ ಮಾಡ್ಕೊಂಡಾರ, ಎಷ್ಟೋ ಹೆಣ್ಮಕ್ಕಳಿಗೆ ಮಕ್ಕಳು ಆಗಿಲ್ಲ, IVF 3 ಆದ್ರೂ ಸಕ್ಸಸ್ ಆಗಿಲ್ಲ, ಆಮೇಲೆ ಹಿಕ್ಕಟ್ಟು ನಾರ್ಮಲ್ ಆಗಿ ಕನ್ಸೀವ್ ಆಗ್ಯಾರ. ಎಲ್ಲದಕ್ಕಿಂತ ಹೆಚ್ಚಿಂದು ಏನಂತಂದ್ರೆ ನಮ್ಮ ಹಣೆ ಬರದಲ್ಲಿ ಏನಿರ್ತೈತಲ್ಲ
ಅದನ್ನು ಯಾರಿಂದನೂ ತಪ್ಸಕ್ಕಾಗಂಗಿಲ್ಲ, ಯಾರಿಂದನೂ ಸಾಧ್ಯನೇ ಇಲ್ಲ. ಹೆಂಗಂದ್ರೆ ಬರೆದಿರೋ ಹಣೆಬರ ಬರೆದಿರೋ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ ಅಂತಾರಲ್ಲ, ಹಂಗೆ ಯಾರಿಂದನೂ ತಪ್ಸಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನ ಅನ್ನೋದು ಒಂದು ವಯಸ್ಸಿರೋರಿಗೂ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು. ನಿಮ್ದು ಏಜ್ ಎಷ್ಟು ಅಂತ ಅಂದರೆ ಕೆಲವ್ರು ಹೊಸದಾಗಿ ನೋಡೋರಿಗೆ ನನ್ನ ಏಜ್ ಗೊತ್ತಿಲ್ಲ ಅನ್ಕೋತೀನಿ. ನಾನು ಹೇಳಿಲ್ಲ, ರಿಪ್ಲೈ ಮಾಡೀನಿ, ಅರ್ಧ ಆಯುಸ್ ಆತ್ರಿ, ಇನ್ನೊಂದು ಅರ್ಧ ಆಯುಸ್ ಐತಿ ಅಂತೇಳಿ. ಹಬ್ಬಬ್ಬ ಅಂದರೆ ಎಷ್ಟಂದ ಇನ್ನೊಂದು 10 ವರ್ಷ ಟ್ರೈ ಮಾಡ್ಬೋದ. ಅದರೊಳಗಾಗ ದೇವ್ರ ಕಣ್ಣು ತೆಗೆದ್ರೆ ನನ್ನ ಮಡಿಲಲ್ಲೂ ಮಗು ಆಟ ಆಡ್ತೈತಿ, ಮತ್ತು ದೇವ್ರ ಕಣ್ಣು ತೆಗಿಲಿಲ್ಲ ಅಂತಂದರೆ ನಮ್ದು ಸತತ ಪ್ರಯತ್ನ ಅಂತೂ ಇದ್ದೇ ಇರ್ತೈತಿ. ಹಾಸ್ಪಿಟಲ್ ಅಂದು ಬಿಟ್ಟ ಬೇರೆ ದೇವಸ್ಥಾನ ದೇವರು ಇದರಲ್ಲಂದ್ರೆ ಸತತ ಪ್ರಯತ್ನ ಇರ್ತೈತಿ. ಹಂಗೆ ನಿಮ್ಮದು ಸತತ ಪ್ರಯತ್ನ ಇರಲಿ ಅಂತ ಕೇಳ್ಕೊತೀನಿ. ನಾನು IVF ತೊಗೊಳ್ಳೋ ಮುಂಚೆ ಯೋಚನೆ ಮಾಡಿದೆ, ಯಾಕಂದರೆ ಎಲ್ಲರಿಗೂ ಸಕ್ಸಸ್ ರೇಟ್ ಸಿಗ್ತದಂತನೂ ಹೇಳೋಂಗಿಲ್ಲ. ಈಗ ಕೆಲವರಿಗೆ ನಾನು ಕೆಲವ್ರು ಹೇಳಿದ್ರಿಲ್ಲ ನಮ್ದು ಫಸ್ಟ್ ಅಟೆಂಪ್ಟಲ್ಲೇನ ಸಕ್ಸಸ್ ಆಯಿತು ಅಂಥೇಳಿ, ಇನ್ನು ಕೆಲವರಿಗೆ 3 ಆಯಿತು 2 ಆಯಿತು IVF. ಒಂದೊಂದು IVF ಹತ್ತು ಲಕ್ಷ ಖರ್ಚಾಗೈತೆ ಅಂತಂದ್ರೆ, ಈಗ ಹಾಸ್ಪಿಟಲ್ ಮ್ಯಾಗ ರೊಕ್ಕ ಇದಕ್ಕೈತಿ. ಒಂದು ಹಾಸ್ಪಿಟಲಲ್ಲಿ ಒಂಥರ ಇದ್ರೆ ಮತ್ತೊಂದು ಹಾಸ್ಪಿಟಲ್ ಅಂದ್ರೆ ಕಡಿಮೆ ಅಂತಂದ್ರೆ ಲಕ್ಷ ಗಂಟಲೆ ಯಾವ ಹಾಸ್ಪಿಟಲ್ ಒಂದು ಹಾಸ್ಪಿಟಲ್ನಿಂದ ಮತ್ತೊಂದು ದವಾಖಾನೆಗೆ ಅಷ್ಟೊಂದು ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಇರೋಂಗಿಲ್ಲ ರೊಕ್ಕದಲ್ಲಿ, ಲಕ್ಷ ಗಂಟಲೆ ವ್ಯತ್ಯಾಸ ಇರೋಂಗಿಲ್ಲ. ಅಷ್ಟು 1,000, 500, 2,000 ಅಥವಾ ಅಬ್ಬಬ್ಬ ಅಂದ್ರೆ 5,000, 10,000 ಇಷ್ಟು ಮಾತ್ರ ವ್ಯತ್ಯಾಸ ಇರುತ್ತೆ IVF ಟ್ರೀಟ್ಮೆಂಟ್ ಯಾವುದೋ ಒಂದು ಟ್ರೀಟ್ಮೆಂಟ್ ಆಗಲಿ. ಯಾಕಂದರೆ ಎಲ್ಲನೂ ಕಾಸ್ಟ್ಲಿ ಅಲ್ಲ, ನಾವು ಅವ್ರ ತಪ್ಪಂತ ಹೇಳೋಕ್ಕಾಗಂಗಿಲ್ಲ. ಪ್ರತಿಯೊಂದನೂ ಕಾಸ್ಟ್ಲಿ, ಯಾಕಂದ್ರೆ ನಾವು ದುಡಿಬೇಕಾದ್ರೂ ಈಗ ನಮ್ಮ ಸಂಬಳನ ದಿನಗೂಲಿ ಮಾಡೋವ್ರದನ್ನ 300 ರೂಪಾಯಿ ಐತಿ, ಹಿಂಗೆ ದೊಡ್ಡ ದೊಡ್ಡ ಜಾಬ್ ಮಾಡೋರ್ದಿನ ಲಕ್ಷ ಗಂಟಲೆ ಇರತೈತಿ. ಹಾಗಾಗಿ ತಪ್ಪಂತ ಹೇಳೋಕ್ಕಾಗಂಗಿಲ್ಲ. ಆದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಕಷ್ಟ. ಮತ್ತು ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಏನೋ ಸಿಗ್ತೈತಂತ ಒಂದು ಕಮೆಂಟ್ ನೋಡಿದೆ ನಾನು. ನೋಡಿ, ಯಾರಿಗಾದರೂ ಅನುಕೂಲ ಆದರೆ ತಗೋರಿ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೇಳಿ ನೀವು ತಗೋರಿ. ನಾನು ಹೇಳಿದ್ನಲ್ಲ, ನನ್ನ ನಿರ್ಧಾರ ಮಾಡಿಬಿಟ್ಟೆ ಇಲ್ಲಿ ಹೋಗ್ಬಾರ್ದು ಅಂತೇಳಿ. ಇವತ್ತು ಮುಂಜಾನೆಗೂ ಹೋಗಕ್ಕ ಪಾಪ ಫೋನ್ ಮಾಡಿ, ನಾನು ಅಲ್ಲಿ ಊರಾಗಿದ್ದಾಗ ನಾನು ಅಲ್ಲಿ ದವಾಖಾನೆ ಚೆಕ್ ಮಾಡ್ಕೊಂಡಿದ್ನಲ್ಲ, ಏನು ಹೇಳಿರ್ಕಿಲ್ಲ, ಅರ್ಧಂಬರ್ದ ಅಷ್ಟೇ ಹೇಳಿದ್ನಲ್ಲ, ಏನೋ ಮತ್ತೆ ಪೀರಿಯಡ್ ಆಗೈತೆ ನಿನಗೆ ಅಂತೇಳಿ ಅಂತಂದರೆ ಏನು ರೀಸನ್ ಹೇಳಂತಂದೆ ನಾನು. ಆ ವಿಷಯ ಕೇಳಿದ್ರೆ ನಂಗೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತದೆ, ಸಿಕ್ತಂದು ಮನಸ್ಸಲ್ಲಿ ಒಂಥರ ನೋವು ಆಗ್ಬಿಡ್ತೈತಿ. ನಂಗೆ ಏನು ಎದಕ್ಕೆ ಕೇಳಾಕತಿ, ಏನು ಹೇಳು ಅಂತೇಳಂತಂದ್ಯ. ಇಲ್ಲ, ದೇವ್ರಿಗೆ ಹೋಗಕ್ಕ ದೇವ್ರಿಗೆ ಹೋಗ್ಕೆನಾಳ ನಾನು ಅಂತೇಳಂತಂದ್ರೆ, ಸರಿ ಆಯಿತು, ನಿಮ್ಮ ದೇವ್ರಿಗೆ ಹೋಗೋ ಏನು ಇಲ್ಲ ಅಂತೇಳಂತಂದೆ ನಾನು. ಇಷ್ಟು ಅವ್ರಿಗೆ ಒಂದು ಆಸೆ ಇರ್ತೈತಿ, ನಮ್ಮ ಮಕ್ಕಳಿಗೂ ಮಕ್ಕಳಾಗಲಿ. ಅದು ಹಳ್ಳಿಯೊಳಗೆ ಶಾಸ್ತ್ರ ಸಂಪ್ರದಾಯಗಳು ನೋಡಕ್ಕೆ ಮಾಡೋಕೆ ಭಾಳ ಅಂದ್ರೆ ಭಾಳ ಚಂದ. ತಾಯಿಗಳಿಗೊಂದು ಆಸೆ ಇರ್ತೈತಲ್ಲ, ನಮ್ಮ ಹೊಟ್ಟೆಗೆ ಹುಟ್ಟಿದ ಮಕ್ಕಳಿಗೂ ಮಗು ಆಗಬೇಕು, ನಾವು ಅದನ್ನು ಎತ್ತಿ ಮುದ್ದಾಡಬೇಕು, ಆಟ ಆಡಿಸ್ಬೇಕು, ಮಗಳ ಸೀಮಂತ ಮಾಡಬೇಕು, ಬಾಣೆತನ ಮಾಡಬೇಕು, ಇಷ್ಟೆಲ್ಲ ಆಸೆ ಅವ್ರಿಗೆ ಇರ್ತೈತೆ. ಆದರೆ ಏನು ಮಾಡೋದು, ನಮ್ಮ ದುರಾದೃಷ್ಟ, ಅವ್ರ ಹೊಟ್ಟೆಯಲ್ಲೇ ಹುಟ್ಟಿ ಅವ್ರ ಆಸೆನ ನಮ್ಮಿಂದ ನೆರವೇರ್ಸೋಕೆ ಆಗಿಲ್ಲ ಅನ್ನೋದು ಬೇಜಾರದ ಸಂಗತಿ. ನೀವು ಇವನ್ನೆಲ್ಲ ನೋಡಿದ್ರೆ ಒಂದೇ ತಿಂಗಳದ್ದು ಇವೆ, ಎಷ್ಟಂದರೆ 6 ಅದ ಒಂದೇ ತಿಂಗಳದ್ದು ಇವು ಚೆಕ್ ಮಾಡ್ಕೊಂಡಿರೋದೆ. ಆ ದಿನಗಳನ್ನು ಆ ಕ್ಷಣಗಳನ್ನು ನೋವಲ್ಲಿ ಈ ಕಡೆ ಖುಷಿ ಪಡೋಕ್ಕೂ ಆಗಲಿಲ್ಲ, ಈ ಕಡೆ ದುಃಖ ಪಡೋಕ್ಕೂ ಆಗಲಿಲ್ಲ. ಯಾಕೆ ಗೊತ್ತಿಲ್ಲ ಏನು ಐತಿ ಇಲ್ಲ ಅಂತ ಗೊತ್ತನಿಲ್ಲ. ಏನಾಗಿರ್ಬೋದು, ದಿನಕ್ಕೆ ದಿನ ಇದು ವೀಕ್ ಹಾಕೊತನ ಹೋತು. HCG ಮಾಡಿಸಿದ್ದೀವಿ ನಾವು, ಆದರೆ ಬ್ಲೀಡಿಂಗ್ ಒಂದು ಆಗಿರಲಿಲ್ಲಲ್ಲ ನನಗೆ ಜಾಸ್ತಿ. ಅದು ಎಷ್ಟಂದ್ರೆ ಅವತ್ತೇನು ನನಗೆ ಹಾಸ್ಪಿಟಲ್ಗೆ ಹೋದಾಗ ಒಂದು ಕಣ್ಣು ಎಷ್ಟು ಹೋತು ಅಷ್ಟು ಬಿಟ್ರೆ ಭಾಳ ಬ್ಲೀಡಿಂಗ್ ಆಗಿಲ್ಲ ನನಗೆ. ಎಷ್ಟಂದ್ರೆ 3ನೇ ತಿಂಗಳಿಗೆ ನಂಗೆ ಬ್ಲೀಡಿಂಗ್ ಆಗೈತಿ, ನೀವು ನಂಬಂಗಿಲ್ಲ ಕರೆನ. 3ನೇ ತಿಂಗಳಿಗೆ ಜಾಸ್ತಿನಾಯಿತು. ಈಗ ಮಿಸ್ಕ್ಯಾರೇಜ್ ಆದಾಗ ಏನು ಆಗ್ತೈತಲ್ಲ ಆ ಥರ ಜಾಸ್ತಿನಾಯಿತು. ಈ ವಿಷಯದಲ್ಲೇ ನನ್ನ ಸುಳ್ಳು ಹೇಳಿಲ್ಲ, ನನಗೆ ಗೊತ್ತಿರೋದನ್ನು ನಾನು ಅನುಭವಿಸಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಅದನ್ನ ಬಿಟ್ಟರೆ ಏನಿಲ್ಲ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಲವರ್ಸ್ ಆಗಲಿ ಯಾವುದೋ ಒಂದು ಯೂಟ್ಯೂಬರ್ಸ್ಗಾಗಲು ವ್ಯೂಸ್ ಅಷ್ಟೇ ಮುಖ್ಯ. ಯಾಕಂದರೆ ಒಂದು ವಿಡಿಯೋ ಮಾಡಬೇಕಾದ್ರೆ ಎಫರ್ಟ್ ಇರ್ತೈತಿ, ಅದರಿಂದ ಎಷ್ಟೋ ಕಷ್ಟಗಳು ಇರ್ತಾವೆ, ಅವನ್ನೆಲ್ಲನೂ ಫೇಸ್ ಮಾಡ್ಕೊಂತ ಮಾಡಿದಿರ್ತೈತಿ. ಹಾಗಾಗಿ ವ್ಯೂಸ್ ಮುಖ್ಯ. ಹಂಗಂತೇಳಿ ವ್ಯೂಸ್ಗೋಸ್ಕರನೆಲ್ಲ ಇದೊಂದು ವಿಷಯನ ಇಟ್ಕೊಂಡು ವಿಡಿಯೋ ಮಾಡೋಕ್ಕತ್ತಿಲ್ಲ, ನನಗೆ ಗೊಂದಲ ಇರ್ತೈತಿ. ಕರೆ ಹೇಳಬೇಕಂತಂದ್ರೆ ನಾನು ಕರೆನ ಈ ಪ್ರೆಗ್ನೆನ್ಸಿ ವಿಷಯದಲ್ಲಿ ಎಷ್ಟು ವಿಷಯಗಳನ್ನು ನಿಮ್ಮಿಂದ ತಿಳ್ಕೊಂಡೇನಂತಂದ್ರೆ ನಾನು ಡಾಕ್ಟರ್ಗಳಿಂದನೂ ಅಷ್ಟೊಂದು ವಿಷಯಗಳನ್ನು ತಿಳ್ಕೊಂಡಿಲ್ಲ, ನಿಮ್ಮಿಂದ ಸಾಕಷ್ಟು ಅಂದರೆ ಸಾಕಷ್ಟು ವಿಷಯನ ತಿಳ್ಕೊಂಡೇನೆ. ನಾನು ಇನ್ನೂ ತಿಳ್ಕೊಳಕ್ಕೂ ಇಷ್ಟಪಡ್ತೇನೆ, ಮತ್ತು ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಹೇಳ್ತೀನಿ. ಎಷ್ಟೋ ವರ್ಷ ಆಗಲಿ ಕೆಲವರೆಲ್ಲ ಇಷ್ಟೊಂದು ಭರವಸೆ ಕೊಡ್ತಾರಂದ್ರೆ ಮಂಡೆಗೆ 30 ವರ್ಷ ಈ ಮೊನ್ನೆ ಹಿಡಿಯೋಕೇನೋ ಅಂತ ಅನಿಸ್ತೈತೆ, 30 ವರ್ಷ ಆಯಿತು ಮದುವೆ ಆಗಿ ಈಗ ಡಿಲಿವರಿ ಆಗೈತೆ ಅಂತೇಳಿ. ನಮ್ಮ ಕಡೆಯೂ ಹೇಳ್ತಾರೆ 12 ವರ್ಷ, ಅಂದರೆ 2 ಪಟ್ಟ ಅಂದರೆ 12 ಅಂದರೆ 24.
24 ವರ್ಷಕ್ಕೂ ಮಕ್ಕಳಾದ್ರೆ ಎಷ್ಟೋ ಜನ ಅದಾರು ಅಂತ ಹೇಳ್ತಾರೆ. ಹಂಗಾಗಿ ಈ ಥರ ಭರವಸೆಯನ್ನು ಕೊಡ್ತಾರಲ್ಲ ಪ್ರತಿಯೊಬ್ಬ ಹೆಣ್ಮಗಳಿಗೂ ತಾಯ್ತನಕ್ಕಾಗಿ ನಾನು ಹಂಬಲಿಸ್ತಿರ್ತಾಳಲ್ಲ, ಅಂಥವಳಗೆ ಇಂಥ ಮಾತುಗಳು ಇಂಥ ಪದಗಳು ಇನ್ನೂ ಜಾಸ್ತಿ ಭರವಸೆಯನ್ನು ತಂದು ಕೊಡ್ತಾವ ಅಂತ ಹೇಳ್ತೇನೆ ನಾನು. ಕೆಲವರ ಡೌಟ್ ಕ್ಲಿಯರ್ ಆತಂತ ಅನ್ಕೋತೇನೆ. IVF ಇಲ್ಲ, IVF ಇಲ್ಲ, ಯಾವುದೂ ಇಲ್ಲ, ನಾರ್ಮಲ್ ಆಗಿ ನನ್ನ ಕನ್ಸೀವ್ ಆಗಿದ್ದ ನಾರ್ಮಲ್. ಅದು ಗೊತ್ತಿಲ್ಲ ಯಾಕೆ ಅಥವಾ ಏನಾತಂತ ಗೊತ್ತಿಲ್ಲ ಕರೇನ. ಈಗ ಕೆಲವು ನಾನು ಎಷ್ಟಂದ್ರೆ ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ ನನಗೂ ಆಗಿರೋದು ಆ ಥರ. ಆ ದಿನಗಳು ಕಳೆಯೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಈಗ ಹೇಳ್ಬೇಕಾದ್ರೆ ನನಗೆ ನಗ್ನಗ್ತಾ ಖುಷಿಯಿಂದ ಹೇಳಕತ್ತೀನಿ. ಏನು ಮಾಡೋಕೆ ದಿನ ಸಾಯೋರ್ಗೆ ಅಳೋರು ಯಾರು ಅಂತಾರಲ್ಲ, ಹಂಗೆ ನಿಮಗೂ ಬೇಜಾರಾಗಬಾರ್ದು. ಆದ್ರೆ ಅನುಮಾನ ಪಡಬೇಕು ಈ ಥರದ ವಿಷಯದಲ್ಲಿ, ಯಾರು ಯಾರಿಗೂ ಅನುಮಾನ ಪಡಬಾರ್ದು ಮತ್ತು ಅವರ ಮನಸ್ಸನ್ನು ನೋಯಿಸುವಂಥ ಉದ್ದೇಶನ ಮಾಡಬಾರ್ದು. ಈಗ ಒಂದು ವರ್ಷ ಎರಡು ವರ್ಷ ಆದರೆ ಎಷ್ಟೊಂದು ಫೀಲಿಂಗ್ ಎಷ್ಟೊಂದು ಫೀಲ್ ಮಾಡ್ಕೋತಾರ. ಹಂಗಾಗಿ ಸತತ 15 ವರ್ಷದಿಂದ ನಾವು ಪ್ರಯತ್ನ ಮಾಡಾಗತ್ತೀವಿ, ಅದರಿಂದ ರಿಸಲ್ಟ್ ಸಿಕ್ಕಿಲ್ಲ. ಮತ್ತು ಅವಾಗ ಸಿಕ್ತಂತಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ದುಃಖನೂ ಆಯಿತು, ಎಲ್ಲನೂ ಹೋಗೋದಾಯ್ತು. ಆದರೂ ಇನ್ನೊಂದು ಏನಂತಂದ್ರೆ ನನ್ನ ಲೈಫಲ್ಲಿ ಒಂದು ಭರವಸೆಯನ್ನು ಮೂಡಿಸ್ತು, ನಂಬಿಕೆ ಅಂತ ತಂದು ಕೊಟ್ಟಿದ್ದ ಆ ದಿನಗಳು. ಇಲ್ಲ ನಾನು ತಾಯಿ ಹಾಕ್ತೀನಿ ಮುಂದೊಂದು ದಿನ ಅಂತ ನಂಬಿಕೆ ತಂದು ಕೊಟ್ಟಿದ್ದು ಆ ದಿನಗಳು. ನಾನು ಜಾತ್ರೆಗೆ ಹೋಗಿದ್ದೆ, ಹಿಂಗಾಗಿ ರೆಡಿಯಾಗಿ ಹೋಗಿದ್ದೆ. ಸೀರೆ ಉಟ್ಕೊಂಡಾಗ ನಾವು ವಿಡಿಯೋ ಮಾಡಬೇಕು. ಸೀರೆ ಉಟ್ಕೊಂಡಾಗ ಡೈಲಿ ವಿಡಿಯೋ ಮಾಡಂತೀರಿ, ನಿಮ್ಗೆ ಕಷ್ಟ ಕೆಲಸ ಮಾಡೋದು ಸಿಕ್ಕಾಪ್. ಭಾಳ ಅಂದ್ರೆ ಭಾಳ ಜಳ ಇಲ್ಲಿ ಸೀರೆ ಉಟ್ಕೊಂಡು ಅಂದ್ರೆ ಅದು ಮೊದಲಿಂದನೂ ರೂಢಿತ್ತಂದ್ರೆ ಅದೇನು ಅನ್ಸಂಗಿಲ್ಲ. ನನಗೆ ಯಾವಾಗಲೂ ರೂಢಿಯಿಲ್ಲ, ನನ್ನ ಮದುವೆ ಆದಾಗಿನಿಂದನೂ ನಾನು ನೈಟಿನ ಹಾಕೊತ ಇದ್ದೀನಿ. ಈಗ ಡ್ರೆಸ್ ಹಾಕೋ ಯಾವಾಗ ನಮ್ಮ ಬೇರೆ ಅದರಿಂದ ಡ್ರೆಸ್ ನಾನು ಮೊದಲು ಡ್ರೆಸ್ ಹಾಕೋತಿದ್ದಿಲ್ಲ ಅಂತಲ್ಲ. ಆದರೆ ಮದುವೆ ಆದ್ರಿಂದ ಕೆಲವೊಂದು ಗಂಡ ಮನೆಯಲ್ಲಿ ಹಂಗೆ ಇರಬೇಕು ಹಿಂಗೆ ಇರಬೇಕು ಅನ್ನೋ ರೂಲ್ಸ್ ಇರ್ತಾವಲ್ಲ, ಅದರಿಂದಾಗಿ ನೈಟಿ ಎಷ್ಟು ಹಾಕೋತಿದ್ದು ನಾನು. ಬೇರೆ ಆದ್ರಿಂದ ನಮ್ಮ ಮನೆಯವರು ನಂಗೆ ಡ್ರೆಸ್ ಕೊಡಿಸಿದ್ರು. ಅವಾಗ ರಿಂಕಲ್ಸ್ ಪ್ಯಾಂಟ್ ಇದ್ದೆ ನೋಡ್ರಿ, ಒಂದು ರೆಡಿಮೇಡ್ ಡ್ರೆಸ್ಸು ಮತ್ತು ಹಿಂಗೆ ಕೆಲವೊಂದಿಷ್ಟು ಕಟ್ ಪೀಸ್ ಎಲ್ಲ ತೊಗೊಂಡು ಹಿಂಗೆ ಹೊಲಿಸಿದ್ನಿ. ಡ್ರೆಸ್ ಹಾಕೋದಿದ್ದೆ ನಾನು, ಈಗ ಡೈಲಿ ಹಾಕೋದೇನು ಡ್ರೆಸ್ ಅಷ್ಟ. ಸೀರೆ ಯಾವಾಗೂ ಉಟ್ಕೊಂಡಿಲ್ಲ, ಎಲ್ಲರೂ ಹೋದ್ರೆ ಬಂದ್ರೆ ಅಷ್ಟು ಸೀರೆ ಉಟ್ಕೋತೀನಿ ನಾನು. ಏನು ಮಾಡೋದು ನೋಡ್ರಿ, ನಾನು ಕೊನೆಯದಾಗಿ ಹೇಳೋದು ಅಷ್ಟ, ಯಾರೂ ನಂಬಿಕೆನ ಕಳ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಪ್ರಯತ್ನ ಅಂತೂ ಸತತವಾಗಿರಲಿ, ನಮ್ಮ ಹಣೆ ಬರದಲ್ಲಿದ್ದ ಖಂಡಿತ ನಮ್ಗೆ ಆಗೇ ಆಕೈತಿ. ಇನ್ನೊಂದು ಎಷ್ಟು ಕೆಲವರಿಗೆ ಪಾಪು ಇದಾಗಿ ಸಿಜರಿನ ಹಾಗೆ ಫೇಲ್ ಆಗಿರ್ತಾವೆ, ನಮ್ಮ ಡೆಲಿವರಿಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿಲ್ಲ ಫೇಲ್ ಆಗಿರ್ತಾವೆ. ಅಂಥವ್ರ ಮುಂದೆ ನಮ್ಗೆ ಈಗ ಮಿಸ್ಕ್ಯಾರೇಜ್ ಆಗಿರ್ತೈತಲ್ಲ, ಅದು 1 ತಿಂಗಳು 2 ತಿಂಗಳು 3 ತಿಂಗಳು ಹಿಂಗೆ 2 ಮಿಸ್ಕ್ಯಾರೇಜ್ ಆದಾಗ ಇಂಥವ್ರ ನೋವು ಏನೂ ಅಲ್ಲ ಕಡೆ ಹೇಳಬೇಕಂತಂದ್ರೆ. ನಾನು ಹೇಳೋದೇನಂತಂದ್ರೆ ನನಗೊಬ್ಬಕ್ಕೆ ಮಕ್ಕಳು ಆಗಿಲ್ಲಪ್ಪ, ನಾನೊಬ್ಬಕ್ಕೆ ಫೀಲಿಂಗಲ್ಲಿ ಅದೇನಂತಲ್ಲ, ಕೆಲವೊಂದಿಷ್ಟು ಹೆಣ್ಮಕ್ಕಳಿಗೆ ನನ್ನ ಕಡೆಯಿಂದ ಸಾಂತ್ವನದ ಮಾತಂತಲೇ ಹೇಳ್ತೀನಿ. ಒಂದಿಷ್ಟು ಭರವಸೆಯ ಮಾತುಗಳು ನಾನು ಸೋಷಿಯಲ್ ಮೀಡಿಯಾದಲ್ಲಿರ್ತೇನಲ್ಲ, ಎಂತೆಂಥ ಜನರನ್ನೆಲ್ಲ ನೋಡಿರ್ತೇನೋ, ಎಂತೆಂಥ ಮಾತುಗಳನ್ನೆಲ್ಲ ಕೇಳಿರ್ತೇವೆ. ಅವರು ಅವರ ಅಕ್ಕಪಕ್ಕದಲ್ಲಿ ಅವರ ಜೀವನದಲ್ಲಿ ನಡೆದಿರೋದನ್ನೆಲ್ಲರೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಬ್ಬರು ಶೇರ್ ಮಾಡ್ಕೋತಾರ. ಅನಿಸ್ತೈತಿ ಎಷ್ಟೊಂದು ಖುಷಿ ಇರ್ತೈತಿ ಒಬ್ಬೊಬ್ಬರ ಲೈಫಲ್ಲಿ, ಕೆಲವೊಬ್ಬರ ಲೈಫಲ್ಲಿ ಎಷ್ಟೊಂದು ದುಃಖ ಇರ್ತೈತಿ ಅಂತೇಳಿ. ಇದೇ ನೋಡ್ರಿ ಜೀವನ ಅಂದ್ರೆ ಕಷ್ಟ ಸುಖದಿಂದನ ಕೂಡಿರ್ತೈತಿ. ಬರೀ ಸುಖ ಅಂತಲೂ ಇರಂಗಿಲ್ಲ, ಬರೀ ಕಷ್ಟ ಅಂತಲೂ ಇರಂಗಿಲ್ಲ, ಇವತ್ತು ಕಷ್ಟ ಇದ್ದರೆ ನಾಳೆ ಸುಖ ಇರ್ತೈತಿ. ಹಿಂಗಾಗಿ ಎಲ್ಲರೂ ಒಂದು ಒಳ್ಳೆ ಭರವಸೆಯಲ್ಲೇನೋ ಬದುಕೋಣ. ಎಷ್ಟೋ ವರ್ಷ ನಿಮ್ಗೆ ಇನ್ನೊಂದು ಏನು ನಾನು ಹೇಳೋದಂತಂದ್ರೆ, ಈ 3 ವರ್ಷ 4 ವರ್ಷ ಆಗ್ತದೆ ನಿಮ್ಗೆ ಏನೋ ಪ್ರಾಬ್ಲಮ್ ಇದ್ರೆ ಮಾತ್ರ ಟ್ರೀಟ್ಮೆಂಟ್ ತೊಗೊಳಿ. ಪ್ರಾಬ್ಲಮ್ ಇರಲಿಲ್ಲ ಅಂದ್ರೆ ಟ್ರೀಟ್ಮೆಂಟೇ ತೊಗೊಳಕ್ಕೆ ಹೋಗಿ. ಕೆಲವರಿಗೆ 1 ವರ್ಷ ತುಂಬಿಕೊಡೋದಕ್ಕೈತಿ, ಇನ್ನು ಕೆಲವರಿಗೆ 3 ವರ್ಷಕ್ಕೈತಿ, ಇನ್ನು ಕೆಲವರಿಗೆ 5 ವರ್ಷಕ್ಕೈತಿ. ಹಿಂಗೆ ಅದು ಬೆಸ್ ಸಂಖ್ಯೆ ಕೆಲವರಿಗೆ ಅಂದರೆ ಬೆಸ್ ಸಂಖ್ಯೆ ಇಲ್ಲ ಕೇಳ್ತೈತಿ ಮಕ್ಕಳು. ಇನ್ನು ಕೆಲವರಿಗೆ 2 ವರ್ಷಕ್ಕೆ, 6 ವರ್ಷಕ್ಕೆ, 8 ವರ್ಷಕ್ಕೆ ಹಿಂಗೆ ಸರಿ ಸಂಖ್ಯೆ ಇಲ್ಲಿ ಹಾಕಿರ್ತೈತಿ. ಬೆಸ್ ಸಂಖ್ಯೆ ಸರಿ ಸಂಖ್ಯೆ ಅಂತ ಗೊತ್ತಾಯ್ತಂತ ಅನ್ಕೋತೀನಿ. ಈ ಥರ ಹಾಕಿರ್ತಾವೆ ಒಬ್ಬೊಬ್ರಿಗೆ ನೀವು ಕೇಳಿ ನೋಡಿ, ಯಾರಿಗಾದ್ರೂ ನಿಮ್ಮ ಅಕ್ಕಪಕ್ಕ ಹಿಂಗೆ ಏನಾದರೂ ಇದ್ದವ್ರಿಗೆ. ಯಾಕಂದ್ರೆ ನಾನು ಸಾಕಷ್ಟು ಜನ ನಮ್ಗೆ ಹೇಳ್ತಿರ್ತಾರಲ್ಲ, ಹಂಗಾಗಿ ನನಗೆ ಗೊತ್ತಿರೋ ಪ್ರಕಾರ ಹೇಳಾಕತ್ತೀನಿ. ಮತ್ತು ಏಜ್ ಜಾಸ್ತಿ ಆಗಿತ್ತಂತಂದ್ರೆ ಮತ್ತು ನೀವೇನಾದ್ರೂ ಫ್ಯಾಮಿಲಿ ಪ್ಲ್ಯಾನ್ ಮಾಡೋಕೆ ಆ ಮೆಡಿಷನ್ ಈ ಮೆಡಿಷನ್ ಏನಾದರೂ ತೊಗೊಂಡಿದ್ರೆ ಒಂದ್ಸಲ ನೀವು ಹಾಸ್ಪಿಟಲ್ಗೆ ವಿಸಿಟ್ ಕೊಟ್ಟು ಟ್ರೈ ಮಾಡಿರಿ. ಇಲ್ಲಾಂದ್ರೆ ಜಾಸ್ತಿ ನಾನು ಹೇಳೋದಂತಂದ್ರೆ ಅಲ್ಲಿಲ್ಲ ಹೇಳ್ತಿರ್ತಾರಲ್ಲ, ಪವರ್ಫುಲ್ ದೇವಸ್ಥಾನ ಇರ್ತಾವಲ್ಲ, ಈಗ ಹೆಂಗನ್ ಈಗ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮತ್ತು ಇದು ಮಂತ್ರಾಲಯ,
ಶಿರಡಿ ಈ ಥರ ಫಾರ್ಕೋಲ್ ದೇವಸ್ಥಾನಗಳು ಏನಿರ್ತಾವಲ್ಲ ಅಲ್ಲಿ ಹೋಗಿ ನೀವು ಬೇಡ್ಕೊಂಡು ಹರಕೆ ಕಟ್ಕೊಂಬರಿ, ಖಂಡಿತ ಒಳ್ಳೇದಕ್ಕೈತಿ. ಎಲ್ಲರಿಗೆ ಆಸ್ಪತ್ರೆಗೆ ಹೋಗೇನು ಹಾಕೈತಂತಿಲ್ಲ, ಎಲ್ಲರಿಗೆ ದೇವಸ್ಥಾನಕ್ಕೆ ಹೋಗಿ ಹಾಕೈತೆ ಅಂತಲೇ ಇಲ್ಲ. ನಮ್ಮ ನಮ್ಮ ಮನೆ ಬರದಲ್ಲಿ ಏನಿರ್ತೈತೆ ಅದು ಹಂಗೆ ಹಂಗೆ ಆಗೋದಂತೂ ನಿಜ ನೋಡಿರಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಗೊಂದಲ ತಂತ, ನನಗೂ ಗೊತ್ತಿಲ್ಲ ಕನ್ಫ್ಯೂಷನ್ ಗೊಂದಲ ತಂತ ಏನಿಲ್ಲ ಅಂತೇಳಿ, ಆದರೆ ನಾನು ಇದನ್ನೆಲ್ಲ ಶೇರ್ ಮಾಡಿದ್ದೆ ಏನಂತಂದ್ರೆ ಎಲ್ಲರೂ ಒಂದು ನಂಬಿಕೆನೇ ಇಟ್ಟುಕೊರಿ. ನನಗೆ ಕರೆಯನ್ನು ಹೇಳಾಗದನ್ನು ಮತ್ತೆ ಪದೇ ಪದೇ ಅದನ್ನ ಹೇಳಾಗದನ್ನು ನಂಬಿಕೆನೇ ಇರಲಿಲ್ಲ ನನಗೆ. ಯಾಕಂದರೆ ಅಷ್ಟು ವರ್ಷದಲ್ಲಿ ನನಗೆ ಒಂದು ಸಲನೂ ಈ ಥರ ರಿಸಲ್ಟ್ ಕೊಟ್ಟಿರ್ತಿಲ್ಲ. ಈ ಸಲ ನನಗೆ ಆ ಸಲ ನನಗೆ ರಿಸಲ್ಟ್ಲ ಏನು ಕೊಟ್ಟಲ್ಲ ಆವಾಗ ನನ್ನ ಮಗ ನನಗೆ ನಂಬಿಕೆ ಬಂತು. ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಏನಾದರೂ ಸಜೆಷನ್ ಹಾಸ್ಪಿಟಲ್ ಬಗ್ಗೆ ದಯವಿಟ್ಟು ಹಾಸ್ಪಿಟಲ್ ಬಗ್ಗೆ ಆಗಲಿ ದೇವಸ್ಥಾನದ ಬಗ್ಗೆ ಆಗಲಿ ನನಗೆ ಹೇಳ್ತಿರಲ್ಲ ನಂಗೆ ಖುಷಿ ಕಮೆಂಟ್ ಮೂಲಕ. ಯಾಕಂದ್ರೆ ನಾನು ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದ್ರೂ ಅಲ್ಲಿ ಹತ್ರ ಇದ್ದವ್ರ ಎಷ್ಟು ಹೆಣ್ಮಕ್ಳು ಗೊತ್ತಿರಂಗಿಲ್ಲ, ಅವ್ರು ಹೋಗ್ಬೋದು, ಅವ್ರು ತೊಗೋಬೋದು. ಇವತ್ತು ಇಲ್ಲೊಂದು ಲಾಸ್ಟಿಗೆ ಒಂದು ಕಮೆಂಟ್ ಹಾಕ್ತೀನಿ, ಆ ಕಮೆಂಟ್ ನೋಡಿರಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇನ್ನೊಂದು ಏನಂದ್ರೆ ಎಗ್ ಡೊನೇಟ್ ಮಾಡ್ಕೊಂಡು ಐ ವಿ ಎಫ್ ಟ್ರೀಟ್ಮೆಂಟ್ ತೊಗೋತಾರಂತಾನಲ್ಲ, ಈಗ ಐ ವಿ ಎಫ್ ಈಗ ನಮ್ಮದೇ ಎಲ್ಲ ತೊಗೊಂಡು ಮಾಡೋದಕ್ಕೆ ಬೇರೆಯವ್ರದವ್ರು ತೊಗೊಂಡು ಮಾಡೋಕೆ ರೊಕ್ಕ ಜಾಸ್ತಿ ಐತಿ. ಮತ್ತು ಅದು ಸೀಕ್ರೆಟ್ ಆಗಿನೇ ಇರ್ತೈತೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳೇನು, ಸೀಕ್ರೆಟ್ ಆಗಿನೇ ಇರ್ತೈತಿ. ನನಗೆ ಅವ್ರು ಕಮೆಂಟ್ ನೋಡಿ ಅನ್ನಿಸ್ತು ಇವರು ಫ್ರೀಯಾಗಿ ಏನಾದರೂ ಅವ್ರಿಗೆ ಎಗ್ ಕೊಡಾಕತ್ತಾರ ಅಂತೇಳಿ. ಹಂಗೆ ಯಾರಾದರೂ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯಲ್ಲೇ ಇದ್ರಂದ್ರೆ ಫ್ರೀಯಾಗಿ ಎಗ್ ಕೊಡೋರು ಇದ್ರಂದ್ರೆ ನೀವು ಅದನ್ನು ತೊಗೊಂಡು ನೀವು ಮಕ್ಕಳನ್ನ ಮಾಡ್ಕೋಬೋದು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಆಸ್ಪತ್ರೆ ರೂಲ್ಸ್ ಅಂತಲೂ ಇರ್ತಾವಲ್ಲ, ರೂಲ್ಸ್ನ ನಾವು ಮೀರೋ ಹಂಗಿಲ್ಲ. ಹಾಗಾಗಿ ಫ್ರೀ ಎಗ್ ಸಿಕ್ಕರೆ ಇನ್ನೂ ಬೆಟರ್. ಯಾಕಂದ್ರೆ ಅವರು ಎಗ್ ಕೊಟ್ಟಿರ್ತಾರಲ್ಲ ಅವರು ನಮಗೆ ಗೊತ್ತಿರಂಗಿಲ್ಲ ಅವ್ರು ಯಾರು ಅಂತೇಳಿ. ಅವ್ರು ಯಾವ ಥರ ಸಹಾಯ ಮಾಡೋಕತ್ತಾರ ಗೊತ್ತಿಲ್ಲ. ಆ ಕಮೆಂಟ್ನ ಹಾಕ್ತೀನಿ, ನೀವು ನೋಡ್ಕೊಂಬರ್ರಿ. ನನಗೂ ಕನ್ಫ್ಯೂಷನ್ ಗೊಂದಲ ಐತಿ, ಆದರೆ ನಾನು ಏನು ಕೇಳೋಕೆ ಹೋಗಲಿಲ್ಲ. ಸರಿ, ನೀವು ಹೆಲ್ಪ್ ಮಾಡೋಕತ್ತಿರಲ್ಲ, ಹೆಲ್ಪ್ ಮಾಡಿ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳಿದ್ರು. ಅವ್ರು ನನ್ನ ಒಪಿನಿಯನ್ ಕೇಳಿದ್ರೆ ನಾನು ಹಿಂಗೆ ಮಕ್ಕಳಿಂದ ಒಂದು ದಂಪತಿಗೆ ಸಹಾಯ ಮಾಡಾಕತ್ತೇನಿ ಅಂತೇಳಿ. ಅಲ್ಲಿ ಇನ್ನೊಬ್ಬರ ಕಮೆಂಟ್, ಮಗಳಾಗಿ ನೀವು ನಿಂತ ಸಹಾಯ ಮಾಡಾಕತ್ತಿರಲ್ಲ ಖುಷಿ ಆಯಿತು. ಅದಕ್ಕಿಂತ ಮೀರಿದ್ದು ಅಂತಂದ್ರೆ ಸರೋಗೇಟ್ ಮದರ್ ಇರ್ಬೋದು, ಅಥವಾ ಎಗ್ ಏನಾದರೂ ಡೊನೇಟ್ ಮಾಡಿರ್ಬೋದು ಫ್ರೀಯಾಗಿ, ಅಥವಾ ದುಡ್ಡಿಗಾಗಿ ಏನಾದ್ರು ಮಾಡಿರ್ಬೋದೇನೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಆದ್ರೂ ಒಳ್ಳೆಯದನ್ನು ಆ ವಿಷಯದಲ್ಲಿ. ಯಾಕಂದ್ರೆ ಮಕ್ಕಳಿಲ್ಲದೆ ಇರೋ ದಂಪತಿಗಳ ಸ್ಥಿತಿ ಯಾವ ಥರ ಆಗಿರ್ತೈತೆ ಅಂತಂದ್ರೆ ನರಕದಲ್ಲಿ ಏನು ಅನುಭವಿಸ್ತಾರಂತ ಯಾರಿಗೂ ಗೊತ್ತಿಲ್ಲ. ನಿಜವಾದ ನರಕನ ಮಕ್ಕಳಿಲ್ಲದೆ ಇರೋರ ಈ ಭೂಲೋಕದಲ್ಲೇನೋ ಅನುಭವಿಸ್ತಿರ್ತಾರ. ಎಕ್ಸಾಂಪಲ್ ನಾನು ನಮ್ಮ ಮನೆಯವರು. ಇವ್ರ ಕತೆ ಮುಗಿದು ಎಷ್ಟೋ ದಿನ ಆಗೈತೆ, ಅದರ ಟೈಮ್ ಸಿಕ್ಕಿರ್ಕಿಲ್ಲ ನನಗೂ ವಿಡಿಯೋ ಮಾಡೋಕೆ. ತೆಗೆದು ಹೋಗಿದ್ದೇನೆ, ಇನ್ನ ಮನೆಗೆ ಇಟ್ಕೋಬಾರ್ದೇನೋ ಗೊತ್ತಿಲ್ಲ ನನಗೂ. ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಇದು ಕಮೆಂಟ್ ನೋಡಿರಿ, ನನ್ನ ರಿಪ್ಲೈ ಕೊಟ್ಟೆ ಇಲ್ಲ. ರಿಪ್ಲೈ ಕೊಡ್ದಿಂದ ಏನಂತ ಕೇಳಿಲ್ಲ ಅಂತಂದ್ರೆ ನನಗೆ ಏನಂತ ಕೇಳೋದು ಪಬ್ಲಿಕಲ್ಲಿ ಅಷ್ಟೊಂದು ಸರಿ ಇರೋಂಗಿಲ್ಲಲ್ಲ, ಹಾಗಾಗಿ ಕೇಳಿಲ್ಲ ಅಂತಂದೆ. ಫ್ರೆಂಡ್ಸ್, ಇದಕ್ಕೆ ನಿಮ್ಮ ಅಭಿಪ್ರಾಯನ ಪ್ರತಿಯೊಬ್ಬರು ತಿಳಿಸ್ರಿ ದಯವಿಟ್ಟು. ಯಾಕಂದ್ರೆ ಒಂದು ದಂಪತಿಗೆ ಮಕ್ಕಳಕ್ಕವ ಅಂತಂದ್ರೆ ನನಗೂ ನಿಮಗೂ ಕೂಡ ಖುಷಿ ವಿಷಯ ಅಂತ ಹೇಳ್ತೇನೆ ನಾನು. Thank you.